2002 ಆಪರೇಟ್ ಮಾಡಿರೋ ಸಿಸ್ಟಮ್ ಯಾವುದು ಅಂತ ನನಗೆ ಅರ್ಥ ಆಯಿತು. ಅದಾದ ಮೇಲೆ ಅದೇ ಪೊಲಿಟಿಕಲ್ ಸಿಸ್ಟಮನ್ನು ನಾನು ಬಹಳ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಬಂದೆ ಗುಜರಾತಲ್ಲಿ. ನನ್ನ ಬ್ಯಾಕ್ಗ್ರೌಂಡಿಂದ ಬರೋರಿಗೆ ಇದು ಪಾರ್ಲಿಮೆಂಟ್ ಭಾಳ ದೊಡ್ಡ ಜಾಗ, ನಾವು ಬಹಳ ದೊಡ್ಡ ಜನ ಅಂತ ಯಾರನ್ನು ಅಂದ್ಕೊಂಡಿದ್ವಿ ಅವರು ಅಲ್ಲಿ ಭಾಳ ಸಣ್ಣದಾಗಿ ಕಾಣ್ತಾ ಇದ್ದಾರೆ. ಸೊ ಹಾಗಾಗಿ ನಾನೇನೋ ಒಂದು ಎಲ್ಲ ನಮ್ಮ ಫ್ರೆಂಡ್ಸ್ಗಳನ್ನು ನೋಡಿ ಜಾಲಿಯಾಗಿ ಹೋಗಬೇಕು ಅಂತ ಬಂದರೆ ಈ BBC ಹಾಟ್ ಟಾಕ್ ಥರ ಚೇರ್ ಹಾಕಿದ್ದಾರೆ. ಅದು ನೋಡಿನೇ ನನಗೆ ಸ್ವಲ್ಪ ಗಾಬರಿ ಆಯಿತು. ಕೆಲವು ಸಮಯ ಈ ದೋಸ್ತುಗಳು ಕೂಡ ನಾವು ನಂಬಬಾರ್ದು, ಸ್ಪೆಷಲಿ ರೈಟ್ ಸೈಡ್ಲಿ ಒಬ್ಬರು ಕೂತಿದ್ದಾರೆ, ಇವರು ಡೇಂಜರಸ್ ಆದರೆ ದೋಸ್ತು, ಏನು ಕೇಳಬೇಕಂತ ನನಗೆ ಗೊತ್ತಿಲ್ಲ, ಕೇಳ್ತಾರೆ. ಬಟ್ ಐ ಥಿಂಕ್ ರೈಟ್ ನೌ ವಿ ಹ್ಯಾವ್ ಅ ಲಾಟ್ ಆಫ್ ಕ್ಲಾರಿಟಿ, ಬಹಳ ಕ್ಲಾರಿಟಿ ಕೂಡ ಬಂದಿದೆ ಈ ದೇಶಕ್ಕೆ, ಒಂದು ಕ್ಲಾರಿಟಿ ಬಂದಿದೆ. ಅಫ್ಕೋರ್ಸ್ ವಿ ವಿಲ್ ಬಿ ಏಬಲ್ ಟು ಯುನೋ ಅಂಡರ್ಸ್ಟ್ಯಾಂಡ್, ಬಟ್ ದಿಸ್ ಇಸ್ ನಾಟ್ ಅ ಒನ್ ವೇ ಕಾನ್ವರ್ಸೇಷನ್. ಇದು ಒನ್ ವೇ ಕಾನ್ವರ್ಸೇಷನ್ ಅಲ್ಲ. ನಾವೆಲ್ಲರೂ ಈ ಹಾಲಲ್ಲಿ ಇರುವ ಎಲ್ಲರೂ ಕೂಡ ಇಟ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಐಡಿಯಾಸ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ವಾಟ್ ವಿ ಥಿಂಕ್. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಎಸೆನ್ಷಿಯಲ್. ಅಫ್ಕೋರ್ಸ್ ವಿಲ್ ಗಿವ್ ಮೋರ್ ಟೈಮ್ ಟು ದ್ಯಾಟ್. ಸೊ ಕಮಿಂಗ್ ಟು ಯುವರ್ ಕ್ವೆಶ್ಚನ್ ಸೀತಾ, ಹೌ ಡು ಐ ಫೀಲ್? ಯು ನೋ ಐ ದೆರ್ ವಾಸ್ ಅ ಟೈಮ್ ಐ ಫೆಲ್ಟ್ ವೆರಿ ಸ್ಯಾಡ್ ಅಬೌಟ್ ಎವ್ರಿಥಿಂಗ್. ದೆರ್ ವಾಸ್ ಅ ಟೈಮ್ ಒಂದು ಮನಸ್ಸಲ್ಲಿ ಒಂದು ಭಯ ಭಾಳ ಇತ್ತು, ಒಂದು ಕೋಪ ಇತ್ತು. ಅದು ಒಂದು ಟೈಮ್ ಸುಮಾರು 2014 ಆ ಕೋಪ ಸ್ಟಾರ್ಟ್ ಆಯಿತು ನನಗೆ. ಯಾಕಂದರೆ ನಾನು ಈ ಪೊಲಿಟಿಕಲ್ ಸ್ಪೇಸನ್ನು ಅರ್ಥ ಮಾಡಿಕೊಂಡು ಶುರು ಮಾಡಿರೋದು ಕಾಲೇಜಿಂದ, ಕಾಲೇಜ್ ಟೈಮಿಂದ. ಅದಕ್ಕೆ ಮುಂಚೆ ಒಂದು ಬೇಸ್ ಇತ್ತು, ಬಟ್ ಆ್ಯಕ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕಾಲೇಜ್ ಟೈಮಿಂದ ಆಯಿತು. 2002 ಗುಜರಾತಲ್ಲಿ ಆ ಒಂದು ದೊಡ್ಡ ರಯಟ್ಸ್ ನಡೆಯುವಾಗ, ದಟ್ ವಾಸ್ ಎ ವೆರಿ ಡಾರ್ಕ್ ಡೇ ಫಾರ್ ಮೀ. ಯಾಕೆಂದರೆ ಐ ನೆವರ್ ಅಂಡರ್ಸ್ಟುಡ್ ಈ ಥರ ವಿಷಯ ಎಲ್ಲ ಸರ್ಕಾರಗಳು ಹೇಗೆ ಮಾಡ್ಬೋದು ಅಂತ, ಅದು ನನಗೆ ಅರ್ಥನೇ ಆಗಲಿಲ್ಲ. ಆ ಟೈಮಿಂದನೇ ಈ ಪೊಲಿಟಿಕಲ್ ಸ್ಪೇಸ್, ಐಡಿಯಾ, ವೋಟಿಂಗ್, ಎಲೆಕ್ಷನ್ ಇದೆಲ್ಲ ಸ್ವಲ್ಪ ಶಾರ್ಪಾಗಿ ನೋಡಲಿಕ್ಕೆ ಶುರು ಮಾಡಿದೆ. ಈ ಪ್ರಪಂಚದಲ್ಲಿ ಏನೇನು ಸಿಸ್ಟಮ್ ಇತ್ತು, ಪೊಲಿಟಿಕಲ್ ಸಿಸ್ಟಮ್ ಇತ್ತು, ಅದು ಹೇಗೆ ನಡೀತಾ ಇದೆ, ಅದು ಕೋರ್ ಪ್ರಿನ್ಸಿಪಲ್ಸ್ ಏನು ಅಂತ ಅರ್ಥ ಮಾಡಲಿಕ್ಕೆ ಶುರು ಮಾಡಿದಾಗ ಬಹಳಷ್ಟು ಪೊಲಿಟಿಕಲ್ ಸಿಸ್ಟಮ್ಸ್ ನಮಗೆ ಗೊತ್ತಾಯಿತು. 2002 ಆಪರೇಟ್ ಮಾಡಿರೋ ಸಿಸ್ಟಮ್ ಯಾವುದು ಅಂತ ನನಗೆ ಅರ್ಥ ಆಯಿತು. ಅದಾದ ಮೇಲೆ ಅದೇ ಪೊಲಿಟಿಕಲ್ ಸಿಸ್ಟಮನ್ನು ನಾನು ಬಹಳ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಬಂದೆ ಗುಜರಾತಲ್ಲಿ. ಬಟ್ ವಿದೌಟ್ ಎನಿಬಡೀಸ್ ಎಕ್ಸ್ಪೆಕ್ಟೇಷನ್ ಇಟ್ ಕೇಮ್ ಟು ದ ನ್ಯಾಷನಲ್ ಪಾಲಿಟಿಕ್ಸ್. ಆ್ಯಂಡ್ ಅದರಲ್ಲಿ ಇನ್ವಾಲ್ವ್ ಆಗಿರುವ ಜನ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಇಂಪಾರ್ಟೆಂಟ್ ಪೊಸಿಷನ್ಗೆ ಬರುವಾಗ ಐ ನ್ಯೂ ಕಂಪ್ಲೀಟ್ ಪೊಲಿಟಿಕಲ್ ಸ್ಪೇಸ್ ಚೇಂಜ್ ಆಗಲಿಕ್ಕಿದೆ ಅಂತ. ಸೊ ಆ ಟೈಮಿಂದ ನನ್ನ ಮನಸ್ಸಲ್ಲಿ ಭಾಳ ಭಯ ಮತ್ತು ಸಿಟ್ಟು, ಒಂಥರ ಸ್ಯಾಡ್ನೆಸ್ ಇದೇ ಇತ್ತು. 2019 ವಾಪಸ್ ಅವ್ರು ಬಂದಾಗ ಇನ್ನೂ ಜಾಸ್ತಿ ಹಾರಿಬಲ್ ಸ್ಟೋರಿ ಆಯಿತು. ದೆನ್ ನಾನು 2019 ಜಾಬ್ ರಿಸೈನ್ ಮಾಡಿ ಹೊರಗಡೆ ಬಂದೆ. ನಮ್ಮ ಸಾಥಿಗಳ ಜೊತೆಗೆ ಬಹಳಷ್ಟು ಹೋರಾಟಗಳಲ್ಲೂ ಹೋಗಿದೆ. ದೆರ್ ವಾಸ್ ಅ ಪರ್ಟಿಕ್ಯುಲರ್ ಡೇ ದಟ್ ಐ ಚೇಂಜ್ಡ್ ಎವ್ರಿಥಿಂಗ್. ಐ ಅಂಡರ್ಸ್ಟುಡ್ ದ್ಯಾಟ್ ದಿಸ್ ಕೆನಾಟ್ ಬಿ ಫಾಟ್ ವಿತ್ ಆ್ಯಂಗರ್ ಆ್ಯಂಡ್ ಸಾರೋ. ಏನು ನಾವು ಈಗ ಈ ಫೈಟ್ ಮಾಡ್ತಾ ಇದ್ದೀವಿ, ಇದು ಸ್ಯಾಡ್ನೆಸ್ಸಿಂದ ಅಥವಾ ಆ್ಯಂಗರಿಂದ ನಾವು ಗೆಲ್ಲಲಿಕ್ಕೆ ಆಗುವುದಿಲ್ಲ. ಆನ್ ದ ಕಾಂಟ್ರರಿ, ಇಟ್ ಹ್ಯಾಸ್ ಟು ಬಿ ಫಾಟ್ ವಿತ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್. ಐ ಲರ್ನ್ ದಟ್ ಲೆಸನ್ ಫ್ರಮ್ ಅ ವೆರಿ 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 ಬೇಸಿಕ್ ಪ್ಲೇಸ್. ಆವಾಗಿಂದ ಐ ಆಮ್ ಆಬ್ಸಲ್ಯೂಟ್ಲಿ ಹ್ಯಾಪಿ ಇನ್ ಲೈಫ್. ಏನೇ ರಿಸಲ್ಟ್ ಆಗಲಿ, ಏನೇ ಆಗಲಿ, ಅದು ಹೇಳ್ತಾರಲ್ಲ ಬ್ರಿಂಗ್ ಇಟ್ ಆನ್ ಅಂತ, ಅಂದ ವಿ ಆಮ್ ನಾವ್ ಸೇಯಿಂಗ್ ಬ್ರಿಂಗ್ ಇಟ್ ಆನ್ ಔಟ್ಸೈಡ್ ದ ಪಾರ್ಲಿಮೆಂಟ್, ಇನ್ಸೈಡ್ ದ ಪಾರ್ಲಿಮೆಂಟ್. ಸೊ ಇಟ್ ಈಸ್ ಅ ಕಂಪ್ಲೀಟ್ ಪ್ಲೆಜರಬಲ್ ಜಾಯಸ್ ಮೂಮೆಂಟ್. Of course, we are going through tough times, but I think this has to be navigated by this feeling. So, ee adhe situation alli nan idini, and parliament is a very big place. Namantavarge nanna background inda baruvarge idu parliament baala dodda jaga, adu baala dodda jaga adu ondu ide. ಬಟ್ ನಾವು ಬಹಳ ದೊಡ್ಡ ಜನ ಅಂತ ಯಾರನ್ನು ಅಂದ್ಕೊಂಡಿದ್ವಿ ಅವರು ಅಲ್ಲಿ ಭಾಳ ಸಣ್ಣದಾಗಿ ಕಾಣ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಭಾಳ ಸಣ್ಣ ಜನವಾಗಿ ಕಾಣ್ತಾ ಇದ್ದಾರೆ. ಸೊ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಯಾ,